ಸ್ಯಾಂಡ್ಲ್ವುಡ್ನಲ್ಲಿ ಗಣೇಶನ ಸುತ್ತಿ ಬಲು ಜೋರಾಗಿತ್ತು. ನಟ ನಟಿಯರ ಜೊತೆಗೆ ನಿರ್ದೇಶಕ ನಿರ್ಮಾಪಕರು ಗಣಪತಿ ಬಪ್ಪ ಮೋರ್ಯ ಅಂತ ಕೈಮುಗಿದ್ರು. ಚಂದನವನದ ಚಂದದ ಸೆಲೆಬ್ರಿಟಿ ಮನೆಗಳ ಗಣೇಶ ಸಂಭ್ರಮದ ಸವಿಗಳಿಗೆ ನಿಮಗಾಗಿ. ದಿ ವಿಲನ್ ಅಡ್ಡಾದಲ್ಲಿ ಪರಿಸರ ಸ್ನೇಹಿ ಗಣಪನ ಭಜನೆ. ಉಪ್ಪಿ ದಚ್ಚು ರಾಗಿಣಿ ಮನೆಯಲ್ಲಿ ಬೆನಕನ ಆರಾಧನೆ. ಸ್ಯಾಂಡಲ್ವುಡ್ಗೂ ಗಣೇಶನಿಗೂ ಒಂಥರ ಸಂಬಂಧ. ಸಿನಿಮಾಗಳಲ್ಲಿ ಮಾತ್ರವಲ್ಲ, ನಟ ನಟಿ ನಿರ್ದೇಶಕ ನಿರ್ಮಾಪಕರಿಂದಲೂ ವಿಘ್ನೇಶ್ವರನ ಸ್ತುತಿ ನಡೀತಾ ಇರುತ್ತೆ. ಈ ಬಾರಿ ಗಣೇಶೋತ್ಸವವನ್ನ ವಿಭಿನ್ನವಾಗಿ ಆಚರಿಸಿದ್ದು ನಿರ್ದೇಶಕ ಜೋಗಿ ಪ್ರೇಮ್. ಬಹುನಿರೀಕ್ಷಿತ ದಿ ವಿಲನ್ ರಿಲೀಸ್ ಡೇಟ್ ಫಿಕ್ಸ್ ಮಾಡಿ ಗರಿಕೆ, ತೆಂಗಿನಗರಿ, ಮಾವಿನ ಸೊಪ್ಪಿನ ಪರಿಸರ ಸ್ನೇಹಿ ಗಣಪನಿಗೆ ಕೈಮುಗಿದ್ರು. ದಿ ವಿಲನ್ ಚಿತ್ರತಂಡ ಗಣೇಶೋತ್ಸವದಲ್ಲಿ ಚಿತ್ರರಂಗದ ಅನೇಕ ಗಣ್ಯರು ಪಾಲ್ಗೊಂಡಿದ್ರು. ಇಲ್ಲಿಂದ ಹೊಸ ಸಂದೇಶ ಅಂದರೆ ದ ವಿಲನ್ ಟೀಮಿಂದ, ಸೊ ಎಂಟೈರ್ ದ ವಿಲನ್ ಟೀಮಿಂದ ಹೊಸ ಸಂದೇಶ ಅಂತಂದ್ರೆ ಏನಪ್ಪ ಅಂದರೆ, ಸಿನಿಮಾಗಾಗಲಿ ಬೇರೆ ವಿಷಯಕ್ಕಾಗಲಿ ಬೇರೆ ಯಾವುದೇ ಪ್ರೋಗ್ರಾಮ್ಸ್ ಆಗಲಿ, ಗ್ರೀನ್ ಅಂದರೆ ಗ್ರೀನ್ ಇದನ್ನು ಅನೌನ್ಸ್ ಮಾಡಿ, ಜಾಸ್ತಿ ಇದು ಮಾಡಿ, ಗ್ರೀನ್ನ ಉಳಿಸ್ಕೊಳ್ಳಿ, ಬೆಳೆಸ್ಕೊಳ್ಳಿ. ಯಾಕಂದರೆ ಈಗೆಲ್ಲ ಕೊಡಗೋದು ಇದೆಲ್ಲ ನೋಡ್ತಾ ಇದ್ದೀವಿ ನಾವು, ಮರಗಳನ್ನೆಲ್ಲ ಕಡಿದು ಹೊತ್ಕೊಂಡು ಹೋಗಿದ್ದೀನಿ ಆ ಉದ್ದೇಶದಿಂದ. ಅದು ಫಸ್ಟ್ ಟೈಮ್ ಸೊ ಗ್ರೀನ್ ಗಣೇಶನ ಮಾಡಿದ್ದೀವಿ, ಇಡೀ ತೋಟದ ಇದರಲ್ಲಿ ಬೆಳೆದಿಯಾನೆ ಅವನು ಅಂತ. ಇನ್ನು ರಿಯಲ್ ಸ್ಟಾರ್ ಉಪೇಂದ್ರ ಮನೆಯಲ್ಲಿ ಲಂಬೋದರನ ಆರಾಧನೆ ಕಳೆಗಟ್ಟಿತ್ತು. ಪ್ರಿಯಾಂಕಾ ಉಪೇಂದ್ರ ಗಣಪತಿಯನ್ನ ಪೂಜಿಸಿ ಸಂಭ್ರಮಿಸಿದ್ರು. ಗಣಪತಿ ಹಬ್ಬ ಆ್ಯಕ್ಚುಲಿ ನಮ್ಮ ಮನೇಲಿ ಈ ಹಬ್ಬ ಇಷ್ಟು ಗ್ರ್ಯಾಂಡಾಗಿ ನಾವು ಆಚರಿಸಲ್ಲ. ಅಲ್ಲಿ ಕ್ಯಾಲ್ಕಟ್ಟಲ್ಲಿ ನಮಗೆ ದುರ್ಗಾ ಪೂಜೆ ತುಂಬ ವಿಶೇಷ. ಬಟ್ ಈ ಹಬ್ಬ ನಾನು ಬಾಂಬೆಯಲ್ಲಿ ನೋಡಿದ್ದೀನಿ, ತುಂಬ ಗ್ರ್ಯಾಂಡಾಗಿ ಆಚರಿಸ್ತಾರೆ ಅಲ್ಲಿ. ಆ್ಯಂಡ್ ಅದು ಬಿಟ್ಟರೆ ಇಲ್ಲಿ ಬಂದಾದಮೇಲೆ ಇಲ್ಲಿ ಉಪೇಂದ್ರವ್ರ ಮನೇಲಿ ತುಂಬ ಗ್ರ್ಯಾಂಡಾಗಿ. ಆಮೇಲೆ ನಾವು ಈ ಶೂಟಿಂಗ್ ಮಾಡಿದಾಗ ನಾನು 2-3 ಸತಿ ನಾನು ಗಣಪತಿ ಹಬ್ಬ ಅಲ್ಲಿ ಬಂದಿದ್ದೆ, ಅವಾಗ ನಮ್ಮ ಮದುವೆ ಆಗಿರಲಿಲ್ಲ. ಸೊ ಇದು ತುಂಬ ಒಂಥರ ತುಂಬ ಮೆಮೊರೀಸ್ ಇದೆ. ಇಷ್ಟೇ ಅಲ್ಲ, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಮಡದಿ ವಿಜಯಲಕ್ಷ್ಮಿ, ನಟಿ ರಾಗಿಣಿ, ಎರಡನೇ ಸಲ ಖ್ಯಾತಿಯ ಸಂಗೀತಾ ಭಟ್ ಸೇರಿದಂತೆ ಹಲವು ತಾರೆಯರು ಏಕದಂತನಿಗೆ ವಿಶೇಷ ಪೂಜೆ ಸಲ್ಲಿಸಿದರು. ವಿಡಿಯೋ ಜರ್ನಲಿಸ್ಟ್ ಸಿದ್ದು ಚೇತನ್ ಜೊತೆಗೆ ಶ್ರೀಧರ್ ಶಿವಮೊಗ್ಗ, ಎಂಟರ್ಟೈನ್ಮೆಂಟ್ ಬ್ಯೂರೋ, TV5.